ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಅಂತ ಹೇಳಿ ನಿಸರ್ಗ ತಜ್ಞ ಯೋಗನ ಬೆಟ್ಟ ಚಿತ್ರದುರ್ಗ ನೋಡಿ ಇವತ್ತಿನ ದಿವಸ ಎಲ್ಲೇ ನೋಡಿ ಎಲ್ಲೇ ಕೇಳಿ ಸಾಕಷ್ಟು ಹೆಣ್ಣು ಮಕ್ಕಳಲ್ಲಾಗಿರಬಹುದು ಇವತ್ತಿನ ದಿವಸ ಗಂಡು ಮಕ್ಕಳಿಗೂ ಕೂಡ ಬರ್ತಾ ಇದೆ ಯಾವುದು ಅಂದ್ರೆ ಥೈರಾಯ್ಡ್ ಅಂತ ಹೇಳಿ ಥೈರಾಯ್ಡ್ ಅಂದ್ರೆ ಏನು ಥೈರಾಯ್ಡ್ ಅಲ್ಲಿ ಎರಡು ತರ ಇದೆ ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡ್ ಅಂತ ಹೇಳಿ ಇದು ಬರಲಿಕ್ಕೆ ಕಾರಣ ಬೇರೆ ಏನಿಲ್ಲ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಇದು ಇದು ಕುತ್ತಿಗೆ ಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿ ಇರುತ್ತೆ ಒಂದು ಗ್ರಂಥಿ ಅದು ರಸವನ್ನು ಉತ್ಪತ್ತಿ ಮಾಡೋದನ್ನ ಏರುಪೇರು ಮಾಡ್ಕೊಂಡ್ರೆ ಅದು ನಿಮಗೆ ಇಂತದ ತೊಂದರೆ ಅಂತ ಹೇಳಬಹುದು ಹೈಪೋಥೈರಾಯ್ಡ್ ಅಂದ್ರೆ ನಿಮ್ಮ ಒಂದು ಥೈರಾಯ್ಡ್ ಗ್ರಂಥಿ ರಸವನ್ನ ಉತ್ಪತ್ತಿ ಮಾಡೋದನ್ನ ಕಡಿಮೆ ಮಾಡಿದ್ರೆ ಹೈಪೋಥೈರಾಯ್ಡ್ ಅಂತೀವಿ ರಸವನ್ನು ಉತ್ಪತ್ತಿ ಮಾಡೋದನ್ನ ಹೆಚ್ಚಿಗೆ ಮಾಡಿದ್ರೆ ಹೈಪರ್ ಥೈರಾಯ್ಡ್ ಅಂತೀವಿ ಇದರಿಂದ ನಿಮಗೆ ಏನಾಗ್ತದೆ ಮೈಕೈ ಸುಸ್ತು ನಿಶಕ್ತಿ ಆಯಾಸ ಮೂಳೆಗಳ ಸಮಸ್ಯೆ ತಲೆ ಕೂದಲು ಉದುರೋದಾಗ್ಲಿ ಆಮೇಲೆ ಜಿಗುಪ್ಸೆ ಚರ್ಮದ ಸಮಸ್ಯೆ ಆಮೇಲೆ ಮಲಮೂತ್ರಗಳ ಸಮಸ್ಯೆ ಹೆಣ್ಣು ಮಕ್ಕಳಿಗಾದರೆ ಮಾಸಿಕ ಋತು ಸಮಸ್ಯೆ ಗಂಡು ಮಕ್ಕಳಿಗಾದರೆ ಬಾಯಿ ಒಣಗೋದು ಗಂಟಲು ಒಣಗೋದು ಸುಸ್ತು ನಿಶಕ್ತಿ ಕೆಲಸ ಮಾಡಲಿಕ್ಕೆ ಅವಕಾಶ ಉತ್ಸುಕತೆ ಇರೋದಿಲ್ಲ ನಿಶಕ್ತಿ ಇದೆಲ್ಲ ಆಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಬೇರೆ ಏನಿಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಆಗ್ಲೇ ಹೇಳಿದೆ ನಾನು ಹಾರ್ಮೋನ್ ಥೈರಾಯ್ಡ್ ಅಂದರೆ ಅದೊಂದು ಗ್ರಂಥಿ ಇದು ವ್ಯತ್ಯಾಸ ಆಗ್ತದೆ ಯಾವಾಗ ಅಂದರೆ ಮಲಬದ್ಧತೆಯಿಂದ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಈ ಮಲಬದ್ಧತೆಯೇ ಇದಕ್ಕೆ ಕಾರಣ ಏನಂದರೆ ನಾವು ಬೇಕಾಬಿಟ್ಟಿ ಅಂತ ನಾನು ಹೇಳಿದ್ನಲ್ಲ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಸಿಡಿಟಿ ಆಗಿರ್ಬೋದು ನಾವು ಊಟ ಮಾಡೋದು ಸರಿಯಾಗಿ ಇರದೇ ಇದ್ದಾಗ ಅದು ಜೀರ್ಣಕ್ರಿಯೆ ಸರಿಯಾಗಿ ನಡೆಸೋದಿಲ್ಲ ಅಜೀರ್ಣ ಆಗ್ತದೆ ಅಜೀರ್ಣ ಆಗಿದ್ದು ನಿಮ್ಮ ಒಂದು ಕರುಳಲ್ಲಿ ಸ್ಟೋರ್ ಆಗ್ತದೆ ಆವಾಗ ನಿಮಗೆ ಕರುಳಲ್ಲಿ ಸ್ಟೋರ್ ಆದಾಗ ಆ ಒಂದು ಕರುಳಿನ ಚರ್ಮ ಒಳಗೋಡೆ ದಪ್ಪ ಆಗ್ತಾ ಹೋಗ್ತದೆ ಆಗ ನಿಮಗೆ ಮಲಮೂತ್ರ ಮಲವನ್ನು ಮಾಡಲಿಕ್ಕೆ ಅಂದರೆ ನೀವೊಂದು ಮಲವಿಸರ್ಜನೆ ವೇಳೆ ಅದು ನಿಮಗೆ ಕಷ್ಟ ಅನಿಸುತ್ತೆ ಗಟ್ಟಿ ಆಗ್ತದೆ ಆಗ ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ ನಿಮ್ಮ ಕರುಳು ಆಗ ನಿಮಗೆ ಏನಾಗ್ತದೆ ಗಟ್ಟಿ ಆಗ್ತದೆ ಮಲ ಅದನ್ನು ಕಷ್ಟಪಡ್ತೀವಿ ನಾವು ಹೊರಗೆ ಹಾಕ್ಲಿಕ್ಕೆ ತಿಣಿಕ್ತೀವಿ ಅರ್ಧಬರ್ಧ ಆದಂಗೆ ಆಗ್ತದೆ ಇದು ನಿಮಗೆ ಥೈರಾಯ್ಡ್ ಗ್ರಂಥಿಯನ್ನು ಏರ್ಪೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಹಾಗಾಗಿ ಈ ಥೈರಾಯ್ಡನ್ನು ನಾವು ಸರಿ ಮಾಡ್ಕೋಬೇಕು ಅಂದರೆ ಫಸ್ಟು ನಾವು ನಮ್ಮ ಮಲಮೂತ್ರಗಳನ್ನು ಸರಿ ಇಟ್ಕೋಬೇಕು ನಮಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯನ್ನು ಸರಿ ಮಾಡ್ಕೊಂಡ್ರೆ ಥೈರಾಯ್ಡ್ಗೆ ನಿಮಗೆ ಮೆಡಿಸಿನೇ ಬೇಕಾಗಿಲ್ಲ ಥೈರಾಯ್ಡ್ ತನ್ನ ಕೆಲಸ ತಾನು ಸರಿಯಾಗಿ ನೀಟಾಗಿ ಮಾಡ್ತದೆ ಹಾಗಾಗಿ ನಾವು ಈ ಒಂದು ಆಹಾರ ಸೇವನೆಯಲ್ಲೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಏನಂದರೆ ಕೋಸನ್ನು ತಿನ್ನೋಂಗಿಲ್ಲ ಇದಕ್ಕೆ ಅದರಲ್ಲಿ ಕೆಲವು ಪದಾರ್ಥಗಳು ಥೈರಾಯ್ಡ್ಗೆ ಬೇಕಾದಂಥ ನಿಮ್ಮ ಒಂದು ಗ್ರಂಥಿಗೆ ಬೇಕಾದಂಥ ಪದಾರ್ಥಗಳು ಇರೋದಿಲ್ಲ ಅದು ನಿಮ್ಮನ್ನು ಹೆಚ್ಚಿಸುತ್ತೆ ಹಾಗಾಗಿ ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನೀವು ನಿಮ್ಮ ಊಟವನ್ನು ಚೆನ್ನಾಗಿ ಜಗದು ಮಾಡಿ ಅರ್ಧ ಬಾಯಲ್ಲಿ ಜೀರ್ಣ ಆಗಬೇಕು ಇನ್ನು ಅರ್ಧ ಹೊಟ್ಟೆಲಿ ಜೀರ್ಣ ಆಗ್ತದೆ ನೀರನ್ನು ಕಚ್ಚಿ ಮುಕ್ಕಳಿಸಿ ಕುಡೀರಿ ಆಗ ನೀರು ನಿಮಗೆ ಉಗುಳು ಸಮೇತ ಹೊಟ್ಟೆಗೆ ಹೋಗ್ತದೆ ಊಟನೂ ಕೂಡ ನೀವು ಚೆನ್ನಾಗಿ ಜಗದಾಗ ನಿಮ್ಮ ಒಂದು ಲಾಲಾರಸ ಅಂತೇಳಿ ಬಾಯಲ್ಲಿ ಇರೋವಂಥದ್ದು ಹೊಟ್ಟೆಗೆ ಹೋಗಿ ಆ ಒಂದು ನಿಮ್ಮ ಜೀರ್ಣಕ್ರಿಯೆಯನ್ನು ಸರಿ ಮಾಡ್ತದೆ ಜೊತೆಗೆ ಅಲ್ಲಿಂದ ನಿಮ್ಮ ಕರುಳಿಗೆ ಹೋಗ್ಬಿಟ್ಟು ಕರುಳಿನ ಒಳ ಮಲದ ವನ್ನು ಬಿರುಸಾಗಿ ಮಾಡೋದಿಲ್ಲ ಗಟ್ಟಿ ಮಾಡೋದಿಲ್ಲ ಮೃದುವಾಗಿಸುತ್ತೆ ಆಗ ನಿಮಗೆ ಮೋಷನ್ ಈಸಿಯಾಗಿ ಆಗ್ತದೆ ಹೀಗಾಗಿ ಮಲವಿಸರ್ಜನೆ ನಿಮಗೆ ಸರಿ ಆಯಿತು ಅಂದರೆ ಥೈರಾಯ್ಡ್ ವಾಸಿ ಆಗ್ತದೆ ಮಲವಿಸರ್ಜನೆಯನ್ನು ನೀವು ಸರಿಯಾಗಿ ಮಾಡ್ಕೋಬೇಕು ಕಾನ್ಸ್ಟಿಪೇಷನ್ ಅನ್ನೋದನ್ನು ಒಂದು ಅಜೀರ್ಣದಿಂದ ಆಗ್ತಾಯಿದೆ ಇದು ಕಾನ್ಸ್ಟಿಪೇಷನ್ ಅಂದರೆ ಬೇಡದೇ ಇರೋದನ್ನು ತಿಂತಾ ಇರ್ತೀವಿ ನಾನ್ ವೆಜ್ ಆಗಿರ್ಬೋದು ಹಳಸಿದ್ದಾಗಿರ್ಬೋದು ಬೇರೆ ರಾತ್ರಿ ಮಾಡಿಟ್ಟದ್ದನ್ನು ಬೆಳಿಗ್ಗೆ ತಿನ್ನೋದು ಆಮೇಲೆ ಕೆಲವು ಹಣ್ಣುಗಳನ್ನು ತಿನ್ನೋದಿಲ್ಲ ಕೆಲವು ತರಕಾರಿಗಳನ್ನು ತಿನ್ನೋದಿಲ್ಲ ಆಮೇಲೆ ಡ್ರೈ ಫ್ರೂಟ್ಸನ್ನು ಉಪಯೋಗಿಸೋದಿಲ್ಲ ಬರೀ ನಮ್ಮ ಊಟ ರಾಗಿ ಮುದ್ದೆ ಜೋಳದ ರೊಟ್ಟಿ ಚಟ್ನಿ ಆ ಸಾಂಬಾರು ಈ ಸಾಂಬಾರು ಅಂತ ಮಾಡ್ತೀವಿ ಇದರಲ್ಲಿ ಹಣ್ಣುಗಳು ಬೇಕು ನಿಮಗೆ ಡ್ರೈ ಫ್ರೂಟ್ಸು ಬೇಕು ಹಾಗಾಗಿ ನಾರಿನಂಶ ಹೆಚ್ಚಾಗಿ ನಿಮ್ಮ ಶರೀರಕ್ಕೆ ಹೊಂದಾಣಿಕೆ ಆದರೆ ಆಗ ನಿಮಗೆ ಈಸಿಯಾಗಿ ಮೋಷನ್ ಆಗ್ತದೆ ಆಗ ಕರುಳಿನ ಸಮಸ್ಯೆ ಇರೋದಿಲ್ಲ ಆಗ ಥೈರಾಯ್ಡು ಕೂಡ ವಾಸಿ ಆಗ್ತದೆ ಥೈರಾಯ್ಡ್ ಒಂದು ಕಾಯಿಲೆ ಅಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನೀವು ನಿಮ್ಮ ಮೋಷನ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಲ್ಲ ಮಲಬದ್ಧತೆಯನ್ನು ಸರಿ ಮಾಡ್ಕೊಳ್ಳಿ ಆಗ ಥೈರಾಯ್ಡು ಕೂಡ ಸರಿ ಆಗ್ತದೆ ಇಷ್ಟೇಲಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ